ಕರ್ನಾಟಕ ಟಿವಿಗೆ ಸ್ವಾಗತ. ಬಿಳಿ ಬಣ್ಣ ಅಂದ್ರೆ ಎಲ್ಲರಿಗೂ ಇಷ್ಟದ ಬಣ್ಣವೇ. ಇಂಥ ಸುಂದರ ಬಣ್ಣವನ್ನ ಹೊಂದಿರುವ ಅನೇಕ ಪ್ರಾಣಿ ಪಕ್ಷಿಗಳು ಈ ಭೂಮಿ ಮೇಲಿದೆ. ಆದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಅಪರೂಪವಾಗಿದೆ. ಹಾಗಾದ್ರೆ ಭೂಮಿ ಮೇಲೆ ಕಾಣಸಿಗುವ ಅಪರೂಪದ ಸುಂದರವಾದ ಬಿಳಿ ಬಣ್ಣದ ಪಕ್ಷಿ ಪ್ರಾಣಿಗಳ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಳಿ ಕಾಗೆ, ನಾವೆಲ್ಲರೂ ಕಪ್ಪು ಬಣ್ಣದ ಕಾಗೆಯನ್ನ ನೋಡಿರ್ತೀವಿ. ಆದರೆ ಬಿಳಿ ಬಣ್ಣದ ಕಾಗೆಯನ್ನು ನೋಡೋದು ಅಪರೂಪ. ಬಿಳಿ ಕಾಗೆ ಇರೋದು ಕೂಡ ಅಪರೂಪನೇ. ಭಾರತದಲ್ಲಿ ದೆಹಲಿ ಮತ್ತು ಕರ್ನಾಟಕದಲ್ಲಿ ಮಾತ್ರ ಬಿಳಿ ಕಾಗೆ ಇದೆ. ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಬಿಳಿ ಕಾಗೆಯನ್ನು ನಾವು ಕಾಣಬಹುದು. ಬಿಳಿ ಮೊಸಳೆ, ಬಿಳಿ ಬಣ್ಣದ ಮೊಸಳೆಯನ್ನ ಯಲ್ಪೈನೋ ಎಲಿಗೇಟರ್ ಅಂತ ಕರೀತಾರೆ. ಎಲ್ಲ ಮೊಸಳೆಗಳ ಕಣ್ಣು ಕಪ್ಪಾಗಿರುತ್ತೆ, ಆದರೆ ಬಿಳಿ ಮೊಸಳೆ ದೇಹದ ಜೊತೆಗೆ ಕಣ್ಣು ಕೂಡ ಬಿಳಿ ಬಣ್ಣದಾಗಿರುತ್ತದೆ. ಆದರೆ ಬಿಳಿ ಮೊಸಳೆಯ ದೇಹದ ಜೊತೆಗೆ ಕಣ್ಣು ಕೂಡ ಬಿಳಿ ಬಣ್ಣದ್ದಾಗಿರುತ್ತದೆ. ಇನ್ನು ಬೇರೆ ಮೊಸಳೆಗಳು ಬಿಸಿಲಿನಲ್ಲಿ ಸಂಚರಿಸುತ್ತದೆ, ಆದರೆ ಬಿಳಿ ಮೊಸಳೆ ಬಿಸಿಲಿನಲ್ಲಿ ಓಡಾಡಲು ಸಾಧ್ಯವಿಲ್ಲ. ಹೀಗಾಗಿ ಇದನ್ನು ಸಾಕಬೇಕಾಗುತ್ತದೆ. ಇದಕ್ಕೆ ಕಾಳಜಿ ವಹಿಸುವ ಅವಶ್ಯಕತೆ ಇರುತ್ತದೆ. ಬಿಳಿ ಆನೆ, ಬಿಳಿ ಆನೆ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಇಂದ್ರನ ವಾಹನ ಐರಾವತ. ಹಾಗಾಗಿ ಹಿಂದೂಗಳಲ್ಲಿ ಬಿಳಿ ಆನೆಗೆ ಉನ್ನತ ಮಹತ್ವವನ್ನ ಕೊಡಲಾಗಿದೆ. ಥೈಲ್ಯಾಂಡ್ನಲ್ಲಿಯೂ ಬಿಳಿ ಆನೆಯನ್ನ ಪೂಜಿಸಲಾಗುತ್ತೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬರೀ ಬಿಳಿ ಆನೆಯನ್ನ ಬಳಸಲಾಗುತ್ತೆ. ಬಿಳಿ ಸರ್ಪ, ಬಿಳಿ ಸರ್ಪ ಕನಸಿನಲ್ಲಿ ಬಂದು ಕಚ್ಚಿದ್ರೆ ಶುಕ್ರ ದಶೆ ಶುರುವಾದಂತೆ ಅನ್ನೋ ಬಗ್ಗೆ ನಾವು ಈ ಮೊದಲೇ ಹೇಳಿದ್ದೆವು. ಯಾಕಂದ್ರೆ ಇದಕ್ಕೆ ದೈವಿಕ ಸ್ಥಾನವನ್ನ ನೀಡಲಾಗಿದೆ. ಇನ್ನು ಈ ಸರ್ಪ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಇದನ್ನ ಮಿಲ್ಕ್ ಸ್ನೇಕ್ ಅಂತಾನೂ ಕರೆಯಲಾಗುತ್ತೆ. ಮೊಟ್ಟೆ ಒಡೆದು ಹೊರಬಂದಾಗ ಇದು ಬೇರೆ ಬೇರೆ ಬಣ್ಣದಿಂದ ಕೂಡಿರುತ್ತೆ, ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಗಾಢ ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಮುಖ್ಯವಾದ ಸಂಗತಿ ಅಂದರೆ ಪ್ರಾಣಿ ಪಕ್ಷಿಗಳು ದೇಹದಲ್ಲಿ ಕೆಲ ಅಂಶಗಳು ಕಡಿಮೆಯಾದಾಗ ಹೀಗೆ ಬಿಳಿ ಬಣ್ಣವಾಗಿ ಹುಟ್ಟುತ್ತದೆ. ಅದು ಸುಂದರವಾಗಿ ಕಾಣುತ್ತದೆ, ಆದರೆ ಮನುಷ್ಯರಲ್ಲೂ ಈ ಅಂಶ ಕಡಿಮೆಯಾದಾಗ ಅವರ ಅಂದವನ್ನೇ ಹಾಳು ಮಾಡುತ್ತದೆ. ಕೆಲ ತಪ್ಪು ಆಹಾರಗಳನ್ನು ಸೇರಿಸಿ ತಿನ್ನುವುದೇ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ ಹಾಲಿನ ಜೊತೆ ಮೀನು ತಿನ್ನುವುದರಿಂದ ಈ ಕಾಯಿಲೆ ಬರುತ್ತದೆ ಅಂತ ಹೇಳಲಾಗಿದೆ. ಇದೇ ರೀತಿ ತಪ್ಪು ಆಹಾರ ಪದ್ಧತಿಯಿಂದ ಬಿಳಿ ಚರ್ಮ ರೋಗ ಬರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.